ನಮಸ್ಕಾರ, 24x7 ಕರ್ನಾಟಕ ಡಾಟ್ಕಾಮ್ಗೆ ಸ್ವಾಗತ, ಸುಸ್ವಾಗತ. ಟಿ ಎಸ್, ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಬನ್ನಿ ಅವರ ಒಂದು ರಾಜಕೀಯ ಚಿಂತನೆ ಕುರಿತು ಮಾತನಾಡೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಮೇಡಮ್ ನಿಮ್ಮ ಹೆಸರು? ಮೇಡಮ್ ಯಾವ ಜಿಲ್ಲಾ ಪಂಚಾಯತ್ ನೀವು ಆಯ್ಕೆ? ಮಾಸೂರು ಕ್ಷೇತ್ರ, ಹಿರೇಕೆರೂರು ತಾಲೂಕು, ಹಾವೇರಿ ಹಾವೇರಿ ಜಿಲ್ಲಾ ಪಂಚಾಯತ್ ಆಯ್ಕೆ ಆಗಿರೋದು. ಮೇಡಮ್, ನೀವು ಆಯ್ಕೆ ಆದಂತ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಆಯ್ಕೆ ಆಗಿರೋದು? 2,500 ಮತ ಒಟ್ಟು ಮತ ಅಂತ ಬಂದಿದ್ದೆ. ಒಟ್ಟು 2,000 ಟೋಟಲ್ ವೋಟಿಂಗ್ಸ್ ಇದು, ಅದರಲ್ಲಿ ವಿನ್ನಿಂಗ್ ಮಾರ್ಜಿನ್ 2,600. ಓಕೆ, ಅಂದ್ರೆ ಮೇಡಮ್ ಅವ್ರಿಗೆ ಬಂದಿರೋಸ್ಟಿಕ್ಸ್. ಸರ್, ಇದೇ ಮೊದಲನೇ ಬಾರಿಗೆ ಅಂದ್ರೆ ತಾಲೂಕು ಪಂಚಾಯತಿನೂ ಕೂಡ ಆಗಿರೋ ಮತ್ತೆ ಜಿಲ್ಲಾ ಪಂಚಾಯತಿನೂ ಕೂಡ ಆಯ್ಕೆ ಆಗಿರೋದು, ಹೇಗೆ ಅನಿಸ್ತಿದ್ರು ಅಂದ್ರೆ ರಾಜಕೀಯ ನಿಮ್ಮ ಮಿಸ್ಸಸ್ ಅವರ ಆಗಿರೋ? ನಮಗೆ ಒಂದು ಒಳ್ಳೆ ಕೆಲಸ, ಸಾರ್ವಜನಿಕ ಕೆಲಸ, ಸೋಷಿಯಲ್ ವರ್ಕ್ ಮಾಡಬೇಕು, ಒಳ್ಳೆ ಕೆಲಸ ಕೊಡಬೇಕು, ನಮ್ಮಿಂದ ಸಾಧ್ಯ ಆದಷ್ಟು ಸಮಾಜ ಸೇವಿಸೋದು. ಮೇಡಮ್, ನೀವು ಒಬ್ರು ಮಹಿಳಾ ವ್ಯಕ್ತಿಯಾಗಿ ಎತ್ಕೊಂಡು ಒಂದು ರಾಜಕೀಯಕ್ಕೆ ಪ್ರವೇಶ ನೀಡಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ ಆಗಿರೋಂಥದ್ದು, ತಾಲೂಕು ಪಂಚಾಯತಿಲೂ ಕೂಡ ಅಧ್ಯಕ್ಷ ಕೂಡ ಆಗಿರೋಂಥದ್ದು, ಹೇಗೆ ಅನಿಸ್ತಿದೆ ಮೇಡಮ್ ಇದೊಂದು ರಾಜಕೀಯ ಅನುಭವ ನಿಮಗೆ? ಮೊದಲು ನನಗೇನ ಅನುಭವನೇ ಇರಲಿಲ್ಲ ಈ ಫೀಲ್ಡಿಗೆ ಬಂದಮೇಲೆ. ನಾನು ಕೂಡ ಹೆಚ್ಚು ಸಾರ್ವಜನಿಕ ಕೆಲಸದಲ್ಲಿ ತೊಡಗಿದ್ದರಿಂದ ನನಗೂ ಭಾಳ ತೃಪ್ತಿ ಇತ್ತು ಅವರ ಕೆಲಸದಿಂದ. ಆಮೇಲೆ ನನ್ನಿಂದ ಏನು ಸ್ವಲ್ಪ ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಆಸೆ ಇತ್ತು, ಅದು ಈಗ ಒಂದು ಅಧಿಕಾರದಿಂದ ಅದು ಈಡೇರ್ತಾ ಇದೆ ಅಂತ. ಜನಸೇವನ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತಾರೆ. ಮೇಡಮ್, ನೀವು ಯಾವ ಪಕ್ಷದ ಒಂದು ಫಾಲೋವರ್ಸ್ ಆಗಿ ಗುರುತಿಸ್ಕೊಂಡಿರೋ? ಬಿಜೆಪಿ. ಬಿಜೆಪಿ ಜನ. ಸರ್, ಮೇಡಮ್ ಅವ್ರಿಗೆ ಒಂದು ರಾಜಕೀಯ ಅನುಭವ ಅಂತ ಎಷ್ಟು ವರ್ಷದಿಂದ ಇಟ್ಕೊಂಡಿರೋ? ಅದು ನಮ್ದು ಮೊದಲಿಂದ ಆನುವಂಶಿಕ, ನಮ್ಮ ಫ್ಯಾಮಿಲಿಯಿಂದ ರಾಜಕೀಯದಿಂದ ಇತ್ತು. ಇವಾಗ ನಾನೀಗ ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ. ಬಿಫೋರ್ ಸರ್ಕಾರಿ ಸೇವೆಗಿಂತ ಮುಂಚೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಜನಸೇವೆ ಮಾಡಿದ್ದೀನಿ. ಆ ನಂತರ ನಮ್ಮ ಒಂದು ಬುನಾದಿ, ನಮ್ಮ ತಂದೆಯವ್ರ ಬುನಾದಿ ಅಂದರೆ ಮಿಸಸ್ ರಾಜಕೀಯ ಎಂಟ್ರಿ ಮಾಡಿಸಿದ್ವಿ, ಅದರಲ್ಲಿ ಸಕ್ಸಸ್ ಆಗ್ತಂತ ನಾನು ಬಂದೆ. ಒಂದು ರಾಜಕೀಯ ಹಿನ್ನೆಲೆಯಿಂದಲೇ ನೀವು ರಾಜಕೀಯಕ್ಕೆ ಬಂದಿರೋದು. ಓಕೆ, ನಿಮಗೆ ಇದು ಈಗ ಉಳಿದ ಈಗ ಒಂದು 4 ವರ್ಷ ಕಾಲಾವಧಿ ಮುಗಿತಾ ಬಂತು ಈಗ ಜಿಲ್ಲಾ ಪಂಚಾಯತಿ ಇದ್ರೆ, ಈ ಜಿಲ್ಲಾ ಅದ್ರಲ್ಲಿ ಒಂದು ಯಾವ ರೀತಿ ಜನಸೇವನ ನೀವು ಮಾಡ್ಕೊಟ್ಟಿರೋ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾಗ್ಲಿ? ಅಭಿವೃದ್ಧಿ ಕಾರ್ಯಗಳಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿ ಹಲವಾರು ಯೋಜನೆಗಳಿದಾವೆ, ಅದರ ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಎಲ್ಲ ಜನಸಾಮಾನ್ಯರಿಗಾಗಿರ್ಬೋದು, ಆ ಏನು ಅನುದಾನಗಳು ಬಂದಿದ್ದಾವೋ ಅದನ್ನು ನಾವು ಸಮರ್ಪಕವಾಗಿ ನಮ್ಮ ಕ್ಷೇತ್ರದ ಜನಗಳಿಗೆ ಮುಟ್ಟಿಸುವಂತ ನಾವು ಕೆಲಸ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾದದ್ದು ಮೂಲಭೂತ ಸೌಕರ್ಯ. ಆ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆಗಳು, ಕಟ್ಟಡಗಳು, ಆಮೇಲೆ ಕುಡಿಯುವ ನೀರು. ಆಮೇಲೆ ನಮ್ಮಲ್ಲಿ ಕುಡಿಯುವ ನೀರಿಂದು ಬಹಳ ಸಮಸ್ಯೆ, ಮತ್ತು ರಸ್ತೆಗಳದ್ದು ಬಹಳ ಸಮಸ್ಯೆ. ಅಂದರೆ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಮುಖ್ಯವಾಗಿ. ನಮ್ಮ ಅನುದಾನದಲ್ಲಿ ಸಾಕಷ್ಟು ಅನುದಾನ ಇಲ್ಲ ಅಂದರೂ ಇದ್ದದ ಅನುದಾನದಲ್ಲಿ ನಾವು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ಕೊಡಬೇಕು, ಎಲ್ಲ ರಸ್ತೆಗೆ, ಕಟ್ಟಡಕ್ಕೆ ಎಲ್ಲದಕ್ಕೂ ಕೊಟ್ಟು ನಂತರ ಮತ್ತು ಆರೋಗ್ಯ ಶಿಕ್ಷಣ ಮುಖ್ಯವಾಗಿ. ನಾ ಶಿಕ್ಷಣ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ನಮ್ಮ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಶಿಕ್ಷಣಕ್ಕೆ ಪ್ರೋತ್ಸಾಹ ಮತ್ತು ಕೊಡ್ತಾ ಇದ್ದೀವಿ. ಅದರಲ್ಲಿ ಶಾಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ಮತ್ತು ಕಟ್ಟಡ ರೂಮ್ಸಿನ ವ್ಯವಸ್ಥೆ ಆಗಿರ್ಬೋದು, ಕಾಂಪೌಂಡಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅವರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೆಟೀರಿಯಲ್ಸ್ ಕೂಡ ನಾವೆಲ್ಲ ರೀತಿಯ ವ್ಯವಸ್ಥೆ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಸಾಕಷ್ಟು ನಿಮ್ಮ ವ್ಯಾಪ್ತಿ ಬರುವಂತ ಹಳ್ಳಿಗಳಿಗೆ ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಎಲ್ಲ ಪೂರ್ತಿಯಾಗಿ ನನ್ನ ಕ್ಷೇತ್ರಗಳು ಎಲ್ಲ ಹಳ್ಳಿಗಳು ಮುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮೇಡಮ್, ಇನ್ನ ಉಳಿದಂತ ಅವಧಿಯಲ್ಲಿ ಇನ್ನ ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕಂತ ಮುಖ್ಯವಾಗಿ ಅದರ ಯೋಜನೆಗಳನ್ನ ಇಟ್ಕೊಂಡಿರೋದು? ಮುಖ್ಯವಾಗಿ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ನಾ ಇನ್ನೂ ಮಹಿಳೆಯರಿಗಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಡಬೇಕು ಅಂತಂದು ಆಸೆ ಇದೆ. ಸಂಘಗಳಿಗಾಗಲಿ, ಆಮೇಲೆ ಮತ್ತು ನಮ್ಮ ಸಮಾಜದವರಿಗಾಗಲಿ, ನನ್ನ ಕಾರ್ಯಕರ್ತರವರಿಗಾಗಲಿ ಇನ್ನು ಹಲವಾರು ಆಸೆಗಳೇ ಇದ್ದಾವೆ. ಇನ್ನೂ ಭಾಳ ಕೆಲಸಗಳು ಮಾಡಬೇಕು ಅನ್ನೋ ಅವಕಾಶಗಳನ್ನ ನೋಡಬೇಕು. ಅಂದ್ರೆ ಒಂದು ಒಳ್ಳೆ ಸಿಕ್ಕರೆ ಮಾಡೇ ಮಾಡ್ತೇನೆ. ಸರ್, ಈಗ ನಿಮ್ಮ ವ್ಯಾಪ್ತಿಗೆ ಮೇಡಮ್ ಅವರು ಹೆಂಗಿದ್ರು ಮೆಂಬರ್ ಆಗಿರೋಂಥ, ಈಗ MLA MP ಅವರ ಅನುದಾನದಲ್ಲಿ ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀವೆಲ್ಲ ಮಾಡ್ಕೊಟ್ಟಿರೋ ಅಂತ?
ಈಗ ಎಂ ಎಲ್ ಎಂ ಪಿ ಆರ್ ಅನುದಾನದಲ್ಲಿ ಒಂದು ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡಿರೋದು ಸರ್ ಅವರಿಂದ? ಅವರು ನಮ್ಮ ಹಳ್ಳಿಗಳಿಗೆ ಎಲ್ಲ ದೇವಸ್ಥಾನಗಳಿಗಾಗ್ಲಿ ಸಮುದಾಯ ಭವನಗಳಾಗ್ಲಿ ಆ ಎಂ ಪಿಗಳದ್ದು ಎಂ ಎಲ್ ಎಗಳದ್ದು ಅನುದಾನ ಇದ್ದೇ ಇರ್ತದೆ, ಕೊಟ್ಟೇ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಅನುದಾನ ಕೂಡ ನಾವು ಅದಕ್ಕೆ ಕೊಟ್ಟಿರ್ತೇವೆ. ಅಂದ್ರೆ ಒಂದು ಕಟ್ಟಡ ಪೂರ್ತಿಯಾದಂತ ವ್ಯವಸ್ಥೆ ಕೂಡ ನಾವು ಮೂರು ಜನ ಮಾಡ್ತೇವೆ. ಶಾಸಕರು ಕೂಡ ನಮ್ಮ ಪಕ್ಷದವರೇ ಇದ್ದುದರಿಂದ, ನಮಗೂ ಆತ್ಮೀಯರು ಇದ್ದುದರಿಂದ ನಾವೇನು ಕೆಲಸಗಳು ನಾವು ಕೇಳ್ತೀವಿ ಎಲ್ಲ ಕೆಲಸಗಳು ಅವ್ರಿಗೆ ಪ್ರೋತ್ಸಾಹ ಕೂಡ ಜಾಸ್ತಿ. ನಮ್ಗೆ ರಾಜಕೀಯ ನಮ್ಮ ತಂದೆಯವರ ಅವ್ರ ಬೇಸಿಕ್ ಮೇಲೆ ನಾವು ನಮ್ಮ ಮನೆಯವ್ರದ್ದು ನಮ್ಮ ಅವ್ರ ಬೇಸಿಕ್ ಮೇಲೆ ನಾವು ಬಂದ್ವಿ. ನಂತರ ನಮ್ಗೆ ರಾಜಕೀಯವಾಗಿ ಪ್ರೋತ್ಸಾಹ ಇದ್ದು ನಮ್ಮ ಶಾಸಕರು. ಶಾಸಕರು ನಮ್ಮ ಫ್ಯಾಮಿಲಿ ಯಾವಾಗಿಂದ ಬಣಕಾರ ಅವ್ರ ತಂದೆಯವರು ವಿಧಾನಸಭಾಧ್ಯಕ್ಷರು ಇಲ್ಲಿ ರಾಜಕಾರಣದಾಗ ಪಶು ಅತ್ಯಂತ ನಾವು ಪಕ್ಷ ಬೇರೆಲ್ಲ ಅವರು ಅವರು ಸೋತರು ಕೂಡ ಅವ್ರ ಜೊತೆಗೆ ಏನೇ ಇದೀವಿ ಗೆದ್ರು ಕೂಡ ವರ್ಷದಿಂದ ಅವ್ರ ಜೊತೆಗೆ ಬಣಕಾರ ಅವ್ರ ಫಾಲೋವರ್ಸ್ ಅವ್ರು ಎಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ. ಮೇಡಮ್ ನಿಮ್ಗೆ ಈಗ ಏನಂತ ಹೇಳಿದ್ರೆ ಇನ್ನ ಒಂದು ಈಗ 4 ವರ್ಷ ಕಾಲಾವಧಿ ಮುಗೀತು, ಈ ಮುಗಿದ ಅವಧಿಯಲ್ಲಿ ಮತ್ತಿನ್ನ ಒಂದು ವರ್ಷ ಕಾಲಾವಧಿ ನಿಮ್ಗೆ ಇರೋಂಥದ್ದು ಇನ್ನೊಂದು ಇನ್ನ ಏನಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳೇನಾದ್ರೂ ನೀವು ಮಾಡ್ಬೇಕು ಅಂತ ಏನಾದ್ರು ಯೋಜನೆಗಳು ಇಟ್ಕೊಂಡಿದ್ದಾರೆ ಇನ್ನ ದೊಡ್ಡ ಮಟ್ಟದಲ್ಲಿ? ಏಕೆಂದ್ರೆ 4 ವರ್ಷ ಕಾಲಾವಧಿಯಲ್ಲಿ ಆಗದೆ ಇರೋಂಥದ್ದು ಇನ್ನು ಈ 1 ವರ್ಷ ಕಾಲಾವಧಿಯಲ್ಲಿ ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರ? ದೊಡ್ಡ ಮಟ್ಟದಲ್ಲಿ ಏನಾದ್ರು ಯೋಜನೆಗಳು ಇಟ್ಕೊಂಡಿದ್ದೀರಾ? ಇನ್ನೇನು ದೊಡ್ಡ ಮಟ್ಟದಲ್ಲಿ ಅಂತಂದ್ರೆ ನಾ ಏನು ಅಭಿವೃದ್ಧಿ ಕೆಲಸಗಳನ್ನೇ ನಾನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತಾನೆ ಹೆಚ್ಚು. ಅನುದಾನ ಮೇಲೆ ಡಿಪೆಂಡ್ ಇರ್ತದೆ, ನಮ್ಮ ಅನುದಾನದ ಮೇಲೆ ಆ ಬರ್ತಕ್ಕಂಥ ಅನುದಾನ ಸಫಿಷಿಯಂಟ್ ಆಗಿ ಜನಗಳಿಗೆ ಮುಟ್ಟಬೇಕು. ಮೇಡಮ್ ಇನ್ನ ನಿಮ್ಗೆ ಮತ ಹಾಕಿ ಇದೊಂದು ಸ್ಥಾನಕ್ಕೆ ಕಳಿಸಿರುವಂತ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗಂತ ಮುಖ್ಯವಾಗಿ ಮತ ಹಾಕಿದಾರಲ್ಲ ನಮ್ಮ ಕ್ಷೇತ್ರದ್ದು. ನಾನು ಸರ್ಕಾರಿ ಸೇವೆಗಿಂತೂ ಮುಂಚೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಲ್ಲ, ಜನ ನಮ್ಮಲ್ಲಿ ಭಾಳ ಒಳ್ಳೆ ಮುಗಿ ಅದು ಒಳ್ಳೆಯದನ್ನು ಗುರುತಿಸ್ತಾರೆ, ಗುರುತಿಸಿ ಅವರು ಅವರು ಪ್ರತಿಕ್ರಿಯೆ ಕೊಡ್ತಾರೆ. ನಮ್ಮ ಕ್ಷೇತ್ರದ ಮಂದಿ ಒಳ್ಳೆ ಮಂದಿ, ಅವರು ಯೋಚನೆ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ. ನಾವು ಅವರು ಸ್ಪಂದಿಸಿದ ನಾವು ಅವ್ರಿಗೆ ನಮ್ಮ ಕೈಲಾಗುವಟ್ಟಿಗೆ. ಅಂದ್ರೆ ನೀವು ಒಂದು ಹಿಂದೆಯಿಂದ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಜನಸೇವೆ ಮಾಡಿರೋದು ಇವತ್ತು ಈ ಮಟ್ಟಕ್ಕೆ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ತರ ಅವ್ರಿಗೆ ಭ್ರಷ್ಟಾಚಾರಕ್ಕಂತೂ ಕಡಿಮೆ ಮಾಡ್ಕೊಟ್ಟಿಲ್ಲ. ನಮ್ಮ ಅವಧಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ, ಈ ಅವಧಿಯಲ್ಲಿ ಒಳ್ಳೆ ಕೆಲಸಗಳು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಒಂದು ಒಳ್ಳೆ ಬಂದಿರೋ ಅಂದ್ರೆ ಜನಗಳಿಗೆ ನಾವು ಯಾವ ರೀತಿ ಸ್ಪಂದನೆ ಮಾಡ್ತೀವಿ ಅದು ಮುಖ್ಯ ರೀ. ನಾವು ಇಲ್ಲೇ ಇರಲಿ ಹೇಗೆ ಇರಲಿ ನಾವು ಏನು ಕೆಲಸ ಇಂಥ ಕೆಲಸ ಮಾಡ್ರಿ ಅಂತ ನಮ್ಗೆ ಕೇಳಲ್ಲ ಜನಗಳು. ನಾವು ಒಂದು ಫೋನ್ ಮಾಡಿ ಎಲ್ಲೇ ಇಂದ ಒಂದು ಫೋನ್ ಮಾಡಿದ್ರು ನಾವು ಫೋನ್ ಅಟೆಂಡ್ ಮಾಡಿ ಅವ್ರಿಗೆ ಉತ್ತರ ಕೊಡ್ಬೇಕು, ಅದು ಮೇನ್ ಇರ್ತದ್ರಿ. ನಾವು ಜನಗಳ ಜೊತೆ ಹೆಚ್ಚು ಸಂಪರ್ಕ ನಾವು ಹೆಂಗೆ ಬೆಳೆಸ್ಕೊಂತೀವೋ ನಮ್ಮ ಕ್ಷೇತ್ರದ ಜನಗಳು ಕೂಡ ನಮ್ಗೆ ಅಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಈಗ ನಮ್ಮ ಕ್ಷೇತ್ರದ ಜನಗಳಿಗೆ ಏನು ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತೇನೆ ಅಂತಂದರೆ, ಈಗ ನಾವು ಸಮಾಜ ಸೇವೆಯಲ್ಲಿ ಇದ್ದರೂ ಕೂಡ ಇಲ್ಲದೇ ಇದ್ರೂ ಕೂಡ ಹಿಂದಿನಿಂದನೂ ನಾವು ಸಮಾಜ ಸೇವೆ ಮಾಡ್ಕೊಂತಾನೆ ಬಂದಿದ್ದೀವಿ. ಈ ಮುಂದೆನೂ ಕೂಡ ನಾನು ಅದೇ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಮೇಡಮ್ ಇದೇ ರಾಜಕೀಯದಲ್ಲಿ ಇನ್ನೂ ಮುಂದುವರಿಬೇಕು ಅನ್ನೋ ಒಂದು ಆಸಕ್ತಿನ ನೀವು ಇಟ್ಕೊಂಡು ಇನ್ನೂ ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀರ? ಅವಕಾಶಗಳು ಸಿಕ್ಕರೆ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ಕೊಂಡು ಒಂದು ಆಸೆ ಇಟ್ಕೊಂಡಿರೋದು. ಮೇಡಮ್ ನಿಮ್ಗೆ ಈಗ ನಿಮ್ ಉಳಿದಂತ ಸದಸ್ಯರುಗಳು ಎಲ್ಲ ಒಂದು ಯಾವ ರೀತಿ ಹೊಂದಾಣಿಕೆಯಲ್ಲಿ ನೀವು ಜನಸೇವೆ ಮಾಡಕ್ಕೆ ಒಂದು ಇದು ಮಾಡ್ತಾರ? ಯಾವುದೇ ನಾವು 3 ಪಕ್ಷದವರು ಇದ್ದೀವಿ, 2 ಪಕ್ಷದವರು ಕಾಂಗ್ರೆಸ್ ಬಿಜೆಪಿ ಅಂದ್ರೆ ನಮ್ಮ 32 ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ. ಏನೇ ಒಂದು ಅಧಿಕಾರಿಗಳ ಜೊತೆ ನಾವು ಸಭೆ ಸಮಾರಂಭಗಳನ್ನ ಇದ್ದಾಗ ಪಕ್ಷ ಭೇದ ಮರೆತು ನಾವು ನಮ್ಮ ಕ್ಷೇತ್ರದ ಜಿಲ್ಲೆಯ ಅಭಿವೃದ್ಧಿಗೆ ಧ್ವನಿ ಎತ್ತು ಮಾತಾಡ್ತೀವಿ. ಅಭಿವೃದ್ಧಿಗೆ ವಿಷಯ ಬಂದ್ವಿ ಅಂತಂದ್ರೆ ಎಲ್ಲ ಒಗ್ಗಟ್ಟಾಗಿ ನಾವು ಸ್ಪಂದನೆ ಮಾಡ್ತೀವಿ. ಮೇಡಮ್ ನೀವು ಒಬ್ಬ ಮಹಿಳೆ ವ್ಯಕ್ತಿಯಾಗಿ ಇಟ್ಕೊಂಡು ಈ ರಾಜಕೀಯ ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ನೀಡಿರೋದು? ಮಹಿಳೆಯರಾಗಿ ಮಹಿಳೆಯರಿಗೋಸ್ಕರ ಆಗ್ಲಿ ಮತ್ತೆ
ಉಳಿದ ನನ್ನ ಕ್ಷೇತ್ರ ಜನತೆ ಆಗಲಿ ಒಳ್ಳೆಯದಾಗಬೇಕು, ನಾನು ಒಂದು 4 ಜನ ಮಹಿಳೆಯರಿಗೆ ಸ್ಫೂರ್ತಿಯಾಗಬೇಕು ಅಂತಲೇ. ಮತ್ತು ಯಾವ ಹೆಣ್ಮಕ್ಳು ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೊರಗೆ ಬಂದಿರೋದಿಲ್ಲ, ಈ ಈ ಫೀಲ್ಡ್ ಹೊಸದಾಗಿರ್ತತಿ. ಅಂಥವ್ರಿಗೆ ನಾವು ಕೂಡ ಸ್ಫೂರ್ತಿ ಆಗಬೇಕು, ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕು ಅಂತಂದು ಆಸೆ ಆಸೆ ಇಟ್ಕೊಂಡು ಒಂದು ರಾಜಕೀಯಕ್ಕೆ ಪ್ರವೇಶ ನೀಡಿರೋ ಮೇಡಮ್. ನಿಮ್ಮ ಉಳಿದ ಸದಸ್ಯರುಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ಅಂದ್ರೆ ನನ್ನ ಸದಸ್ಯ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು, ಯಾಕಂದ್ರೆ ಹಿಂಗ ಏನ್ ನಿಮ್ಮ ಉಳಿದ ಸದಸ್ಯರುಗಳಿಗೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ, ನಿಮ್ಗೆ ಒಂದು ಅನುಭವದ ಮಾತು ಅವ್ರಿಗೆ? ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಚೆನ್ನಾಗಿ ಕೆಲಸ ಮಾಡಬೇಕು. ಆಮೇಲೆ ಅಧಿಕಾರದ ಹಿಂದೆ ಯಾವತ್ತು ಹೋಗಬಾರ್ದು. ಅಧಿಕಾರ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಧಿಕಾರ ನಮಗೆ ಹುಡ್ಕೊಂಡು ಬರ್ತೈತಿ. ಆ ನಿಟ್ಟಿನೊಳಗೆ ನಮ್ಗೆ ಏನು ಅವಧಿ ಸಿಕ್ಕಿದೆ ಆ ಅವಧಿ ಒಳಗೆ ನಾವು ಸಮರ್ಪಕವಾಗಿ ಕೆಲಸಗಳನ್ನು ಮಾಡಿ ಅಭಿವೃದ್ಧಿಯತ್ತ ಗಮನ ಕೊಡಬೇಕು. ಸರ್, ನೀವು ಯಾವ ನಿಮ್ಮ ಮೇಡಮ್ ಅವ್ರಿಗೆ ಒಂದು ಯಾವ ರೀತಿ ಒಂದು ರಾಜಕೀಯದಲ್ಲಿ ಸ್ಪಂದನೆ ಕೊಡ್ತೀರಾ ಅಂತ ಸರ್? ನೀವು ರಾಜಕೀಯ ಸ್ಪಂದನೆ ಅಂದರೆ ಅವ್ರಿಗೆ ಅವಕಾಶಗಳು ಸಿಕ್ಕು, ಆಮೇಲೆ ನಮ್ಮ ಸಪೋರ್ಟು ಇತ್ತು, ಆಮೇಲೆ ಕೆಲಸನೂ ಮಾಡ್ತೀವಿ. ಹೆಣ್ಮಕ್ಳಿಗೆ ಈಗ ಮನೆಯವ್ರದ್ದು ಮತ್ತು ಮನೆ ಗಂಡಂದು ಇವೆಲ್ಲ ಸಪೋರ್ಟು ಕೂಡ ಬೇಕಾಗ್ತದೆ ಈ ಫೀಲ್ಡ್. ಅವ್ರ ಸಪೋರ್ಟ್ ಇದ್ದಾಗ ಮಾತ್ರ ಅವರು ಹೆಚ್ಚಿನ ರೀತಿ ಇದರಲ್ಲಿ ಅಭಿವೃದ್ಧಿ ಕಾಣೋಕೆ ಸಾಧ್ಯ. ಮತ್ತು ಅವರು ಕೂಡ ಧೈರ್ಯದಿಂದ 4 ಜನ ಜೊತೆ ಬೆರೆಯಲು ಸಾಧ್ಯ. ಅವ್ರು ಯಾವ ಮನೆಯವರು ಹಿಂದೆ ಬರ್ದೇನೆ ಅವರೊಬ್ಬರೇ ಅಧಿಕಾರವನ್ನು ನಿಭಾಯಿಸಲು ಸಾಧ್ಯ. ಹೆಣ್ಮಕ್ಳಿಗೆ ಈಗ ಅವ್ರ ಮನೆಯವ್ರ ಸಪೋರ್ಟು ಕೂಡ ಮುಖ್ಯ ಆಗ್ತದೆ. ಈಗ ಒಬ್ಬರು ಹೆಣ್ಮಕ್ಳು ಅಧಿಕಾರ ಸಿಗ್ತತಿ, ಅವರು ಸಹಿ ಮಾಡೋಕ್ಕೂ ಆಗ್ತಿರಲ್ಲ, ಅವ್ರ ಮನೆಯವರೇ ಎಲ್ಲ ಅಧಿಕಾರ ಮಾಡ್ತಾರೆ ಅನ್ನೋ ಒಂದು ಭಾವನೆ ಐತಿ. ಅದಕ್ಕೆ ನಾವು ಮೊದಲು ಹೆಣ್ಮಕ್ಳು ಅಕ್ಷರವಂತರ ಜ್ಞಾನ ಇರಬೇಕು. ಅವರು ಹಲವಾರು ರೀತಿಯಲ್ಲಿ ಇಲಾಖೆಗಳು ಕೂಡ ತರಬೇತಿ ಕೂಡ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಅವರೇ ಅವರೊಬ್ಬರೇ ಅಧಿಕಾರ ಮಾಡಬೇಕು, ಅವ್ರ ಮನೆಯವರವರೇ ಗಂಡನಾಗಲಿ ಅಧಿಕಾರದಲ್ಲಿ ಭಾಗವಹಿಸಬಹುದು. ಜಿಲ್ಲಾ ಪಂಚಾಯತಿ ಮೆಂಬರ್ ಇದುವರೆಗೂ ಅವ್ರ ಆಫೀಸಿಗೆ ಹೋಗಿಲ್ಲ, ಅವ್ರ ಸಭೆ ಸಮಾರಂಭ ಅವ್ರ ಮೀಟಿಂಗು ಏನು ತಲೆ ಹಾಕಲ್ಲ. ನಮ್ಮ ಜೆ ಪಿ ಒಳಗೆ ನಾವು ಮೆಂಬರ್ಸ್ ನಮ್ಮ ಮುಖ ನೋಡಿದ್ವಿ. ಹಂಗೆ ಆ ರೀತಿ ಒಂದು ಐತಿ. ಹೆಣ್ಮಕ್ಳಿಗೆ ಸಪೋರ್ಟ್ ಇರಬೇಕು, ಅವ್ರಿಗೆ ಧೈರ್ಯ ಇರಬೇಕು. ಅಂದ್ರೆ ಅವರು ಅಕ್ಷರ ಜ್ಞಾನ ಕೂಡ ಇರಬೇಕು ಅಧಿಕಾರದ ಬಗ್ಗೆ, ಅವ್ರಿಗೂ ಕೂಡ ತಿಳುವಳಿಕೆನೂ ಇರ್ಬೇಕು. ಹಂಗಿದ್ರೆ ಅವ್ರೊಬ್ಬರೇ ಆ ಸ್ಥಾನವನ್ನು ನಿಭಾಯಿಸ್ಕೊಳ್ಳ ಸಾಧ್ಯ. ಸರ್, ಕೊನೆಯದಾಗಿ ನಿಮ್ಮ ಪ್ರಶ್ನೆ, ನಿಮ್ಗೆ ಮತ ಹಾಕಿರೋ ಜನಗಳಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರುಗಳಿಗೂ ನಾವು ಮತದಾರರು ಎಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿದ್ದೇವೆ. ನೋಡಿದ್ರೆ ರವಿಶೇಖರ ಒಬ್ಬ ಮಹಿಳಾ ವ್ಯಕ್ತಿಗೆ ಇಟ್ಕೊಂಡು ಒಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಾಜಕೀಯವನ್ನು ಕೂಡ ಮಾಡ್ತಾರೆ ಅಂತ, ಅವ್ರು ಇದೇ ರೀತಿ ಒಂದು ರಾಜಕೀಯದಲ್ಲಿ ಇನ್ನ ಬೆಳೆದು ಇನ್ನ ದೊಡ್ಡ ಮಟ್ಟದಲ್ಲಿ ಒಂದು ಜನಸೇವನೆ ಮಾಡಿ ಅಂತ ಹೇಳ್ತಾರೆ. ಮಾತ್ರ ಮುಗಿಸ್ತಿದ್ದೀನಿ. ಯಾವುದೇ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ ಹೋಗಿ 24/7 ಕರ್ನಾಟಕ.